بديكاي بديكاي ನಾಲ್ಕು ಜನಕ್ಕೆ ಆಗುವಷ್ಟು ಜುಣಕ ಮಾಡ್ತಾ ಇದ್ದೀನಿ. ಒನ್ ಟೈಮ್ ಊಟಕ್ಕಾಗುವಷ್ಟು ಒನ್ ಟೈಮ್ ನಾನು ಮಾಡೋದ ನೈಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಅಂಗಡಿಯಿಂದ ನಮ್ಮ ಮನೆಯವರು ಬರೋದು ಲೇಟ್ ಆಗಿ ಬಂದಿರ್ತಾರೆ. ಅವ್ರಿಗೆ ಬಿಸಿ ಬಿಸಿ ಇದಾದರೆ ಒಂದು ಸ್ವಲ್ಪ ಊಟ ಮಾಡ್ತಾರೆ. ರೈಸ್ ಅಂದರೆ ಜಾಸ್ತಿ ಸರಿಯಾಗಿ ಊಟ ಮಾಡಬೇಕು. ಹಾಗಾಗಿ ನಾನು ಮದ್ದಣ್ಣಮ್ಮೆ ಸಂಜೆ ಕೊಂಡು ಇಲ್ಲಿಲ್ಲ ಅದು ಕಾರ್ ಪುಡಿ ಅದು ಇಲ್ಲಿ ಬೇಡಪ್ಪ ಇಲ್ಲಿ ಬರಬೇಡ ಹಾಕುದಿಲ್ಲ ಇದಕ್ಕೆ ಹಂಗೆ ಹಾಕ್ತೀನಿ. ಸ್ವಲ್ಪ ಇಡಲ್ಲ ಸ್ವಲ್ಪ ಹಳ್ಳ ಮಸಾಲೆ ನೀರಲ್ಲೇ ಕಲಸಿ ಬಂದಿದ್ದಾರೆ ನಾನು ಟೇಸ್ಟ್ ಬರ್ತೀನಿ ಅಂತ ಹೇಳಿದ್ದೆ. ಅರಿಶಿನ ಪುಡಿ ಹಾಕಿಲ್ಲ ನಾನು ಮರ್ತಿದ್ದೆ. ಇವಾಗ ನಾನು ಚಪಾತಿ ಬಡಿಸ್ಕೊಂಡೆ ಸ್ವಲ್ಪ ಲವಣ ಅಂದರೆ ನಾವು ರಾತ್ರಿ ಹೊತ್ತು ಲವಣ ಅಂತೇವೆ ಲವಣ ಪುಟಾಣಿ ಚಟ್ನಿ ಇದಕ್ಕೆ ತುಪ್ಪ ನನಗೆ ತುಪ್ಪ ಅಂದರೆ ಇಷ್ಟ. ನಾನು ನೈಟ್ ಹೊತ್ತು ಮೊಸರು ಬದಲಿ ತುಪ್ಪ ತಿಂತೀನಿ ಮಧ್ಯಾಹ್ನ ಮೊಸರು ಉಂತೀನಿ ತುಪ್ಪ ಅಂದರೆ ಇದು ಮನೆಯಲ್ಲಿ ಮಾಡಿರೋ ತುಪ್ಪ ಅಲ್ವಾ ಅಷ್ಟೊಂದು ಸೈಡ್ ಎಫೆಕ್ಟ್ ಆಗಲ್ಲ ತಿಂದರೆ ಒಳ್ಳೆಯದು. ನಾನು ಜುಣಕನ ಹೀಗೆ ಇಷ್ಟಳಕ್ಕಾಗಿದೆ ಇದು ಇದು ಅನ್ನ ಬರುತ್ತೆ ಹಾಗೆ ಒಂದು ಸ್ವಲ್ಪ ಸೈಡ್ ಅನ್ನನೂ ಹಾಕೊಂಡ್ಬಿಡುತ್ತೆ. ಮತ್ತೆ ನನಗೆ ಕುಂತ್ರೆ ಊಟಕ್ಕೆ ಬಡಿಸ್ಬರಬೇಕಲ್ವ ಸೈಡ್ ಬಜ್ಜಿ ಈಗ ಅವ್ರದ್ದೆಲ್ಲ ಊಟ ಆಗಿದೆ ನಂದು ಬಜ್ಜಿ ಸಾಕನ್ನ ಇಷ್ಟೇ ಸಾಕನ್ನ ಇವಾಗ ಯಾಕಂದರೆ ಚಪಾತಿ ಹಾಕೊಂಡು ಇವಾಗಿನ ನಂದು ಊಟ ಈ ಥರ ಪುಟಾಣಿ ಚಟ್ನಿ ತುಪ್ಪ ಈ ಥರ ಬಿಸಿ ಜುಣಕ ಬಜ್ಜಿ ಬಜ್ಜಿ ಫೇವ್ರೇಟ್ ನಮ್ಮ ಮನೇಲಿ ಬಜ್ಜಿ ನಾವು ಮನೇಲಿ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಹೊರಗಿನಿಂದ ತರ್ತಾರೆ. ನೈಟ್ ರೆಸಿಪಿ ಇವತ್ತಿಂದು